ಅಣ್ಣ ಫ್ರಮ್ ಮೆಕ್ಸಿಕೊ, ನಮ್ಮ ಬಡವರಸ್ಕಲ್ ಟೀಮಿಂದ ಒನ್ಸ್ ಅಗೇನ್ ನಮ್ಮ ಶಂಕರ್ ಮತ್ತು ನನಗೆ ಫೇವ್ರೇಟ್ ರೈಟರು ಆ್ಯಂಡ್ ಡೈರೆಕ್ಟ್ರು ಶಂಕರ್ ಬಡವರಸ್ಕಲ್ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಎಲ್ಲರೂ. ಇವಾಗ ಟೀಮ್ಗೆ ಸತ್ಯ ರಾಯ್ ಎಲ್ಲ ಜಾಯ್ನ್ ಆಗಿದ್ದಾರೆ, ಒಳ್ಳೆ ಪ್ಯಾಶನೇಟ್ ಪ್ರೊಡ್ಯೂಸರ್ ಸತ್ಯನೂ ಕೂಡ. ಸೊ ಒಂದು ದೊಡ್ಡ ಕನ್ಸಿಟ್ಕೊಂಡು ಇಡೀ ಟೀಮ್ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಉತ್ತರಾಖಂಡ ಒನ್ಸ್ ಅಗೇನ್ ರತ್ನ ಪ್ರಪಂಚ ಡೈರೆಕ್ಟ್ರು ಮತ್ತು ಬಡವರಸ್ಕಲ್ ಡೈರೆಕ್ಟ್ರು ಎರಡು ಸೂಪರ್ ಹಿಟ್ ಕೊಟ್ಟಿದ್ದಾರೆ, ಮತ್ತೆ ಇನ್ನೆರಡು ಸೂಪರ್ ಹಿಟ್ ಕೊಡ್ತಾರೆ ಸರ್ಪ್ರೈಸು. ಆದರೆ ಎಲ್ಲ ಕಡೆ ಚೆನ್ನಾಗಿದ್ದಾರೆ ಅದು ಮಾತ್ರ ಹೇಳ್ತೀನಿ. ನಾನು ಜಗತ್ತಿನ ಯಾವ ಮೂಲೆಗೆ ಹೋದರೂ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಬ್ಬರಲ್ಲೋ ಒಬ್ಬರು ಗೊತ್ತಿದ್ದಾರೆ ಅಥವಾ ಅಲ್ವಾ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಂಗೆ ನಮಗೂ ಸರ್ಪ್ರೈಸ್ ಅದರಲ್ಲಿ ಟೈಮ್ ಸ್ಕೋರಲ್ಲಿ ನಿಮಗೆ ಹಾಕಿ ಮೀಟ್ ಮಾಡ್ಕೊಳ್ತೀನಿ. ನಾನು ಅದಕ್ಕೆ ಎಷ್ಟು ಹೇಳಿದ್ರು ಕಮ್ಮಿನೇ, ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈವನ್ ಸಿನಿಮಾ ಪ್ರಮೋಷನ್ಸ್ ಇಂದ ಇರೋದು ಎಲ್ಲದನ್ನೂ ಪರ್ಸ್ನಲಾಗಿ ತೊಗೊಂಡು ಮಾಡ್ತಾರೆ ಅವ್ರಿಗೆ ಸಿನಿಮಾಗಳು ಇಷ್ಟ ಆದಾಗ. ಅದಕ್ಕೆ ನಮ್ಮ ಬಡವರಸ್ಕಲ್ ಆಗಲಿ, ಎಡ್ಬುಷ್ ಆಗಲಿ ಅಥವಾ ರತ್ನ ಪ್ರಪಂಚ ಆಗಲಿ, ಎಲ್ಲವೂ ಎಕ್ಸಾಂಪಲ್ಸ್. ಅಂದರೆ ಫ್ಯಾನ್ಸ್ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಎಲ್ಲದನ್ನು ತುಂಬ ಚೆನ್ನಾಗಿ ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅದಕ್ಕೆ. ಆ್ಯಂಡ್ ಅದೊಂದು ನನಗೆ ಈಗ ನಾವು ಅಣ್ಣ ಫ್ರಮ್ ಮೆಕ್ಸಿಕೋ, ಉತ್ತರಾಖಂಡ ಅಥವಾ ನಮ್ಮ ಹೆಡ್ ಬೂಷು ಇದೆಲ್ಲದ್ರ ಮಧ್ಯೆ ಆವಾಗವಾಗ ರತ್ನ ಪ್ರಪಂಚ, ಬಡವರ ಅಷ್ಟಲ್ಲಿ ಅದೊಂದು ಕಾಮನ್ ಮ್ಯಾನ್ ಸಿನಿಮಾ ಇರುತ್ತಲ್ಲ, ಅದನ್ನು ಮಾಡಬೇಕು. ಕಾಮನ್ ಮ್ಯಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಯಾವಾಗಲೂ ಆಸೆ ನನಗೆ. ಆ ಬದುಕನ್ನು ನೋಡಬೇಕು ಅಂತ, ಅದು ನಮ್ಮ ಲೈಫ್ನು ಆವಾಗವಾಗ ರಿವಿಸಿಟ್ ಮಾಡ್ಕೊಂಡಂಗೆ ಇರುತ್ತೆ. ಆ ಮಿಡ್ಲ್ ಕ್ಲಾಸ್ ಬದುಕನ್ನು ಮತ್ತೆ ಮತ್ತೆ ಬದುಕ್ದಂಗೆ ಇರುತ್ತೆ. ಹಂಗಾಗಿ ಅದ್ರ ಕಡೆಗೂ ಕೆಲಸ ನಡೀತಾರೆ. ಜಿಯೋ ಸ್ಟುಡಿಯೋಸಿಂದ ಇನ್ನೂ ಹೆಸರಿಟ್ಟಿಲ್ಲ, ದಟ್ ವಿಲ್ ಬಿ ಅ ಸರ್ಪ್ರೈಸ್. ಬರ್ಡೇಗೆ ಅವರು ಇನ್ನೂ ನಮ್ಮ ಪ್ರಾಜೆಕ್ಟನ್ನು ಮುಗಿದ ಮೇಲೆ ಅದನ್ನು ಅನೌನ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನೂ ಹೆಸರಿಟ್ಟಿಲ್ಲ. ಜಿಯೋ ಸ್ಟುಡಿಯೋಸ್ ಪರಮೇಶ್ವರ್ ಗುಂಟಕಲ್ ಅವರ ಡೈರೆಕ್ಷನ್, ಅದು ಸರ್ಪ್ರೈಸಿಂಗ್ ಸರ್ಪ್ರೈಸ್ ಆಗಿ ಬರುತ್ತೆ. ಆ್ಯಂಡ್ ಒಳ್ಳೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಬರುತ್ತೆ. ಮತ್ತು ಹಿಂಗೆ ರತ್ನ ಪ್ರಪಂಚ, ಬಡವರ ಹೆಸರಲ್ಲಿ ಕುಟುಂಬಗಳು ಸಿನಿಮಾಗಳನ್ನ ತಪ್ಕೊಂಡಿದ್ವು, ಹಾಗೆ ಒಂದು ಕುಟುಂಬಗಳು ತಪ್ಕೊಳ್ಳೋ ಅಂಥ ಒಂದು ಸಿನಿಮಾ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಫಸ್ಟ್ ರಿಲೀಸ್ ಆಗೋದೆ ಅದು ಇವೆರಡಕ್ಕಿಂತ ಮುಂಚೆ, ಬಟ್ ಅದು ಸರ್ಪ್ರೈಸ್ ಆಗಿರುತ್ತೆ. ಅದರದ್ದು ಹೆಸರು, ಕಂಟೆಂಟ್ ಎಲ್ಲವನ್ನು, ಪಾತ್ರಗಳು, ಒಂದೊಂದು ಪಾತ್ರಗಳು ಮಾಡಿದಾಗ್ಲೂ ಈಗ ಇಲ್ಲಿ ಇಲ್ಲಿ ಕೂಗ್ತಿದ್ರಲ್ಲ ಡಾಲಿ, ಸೀನಾ, ರತ್ನಾಕರ, ಅಲ್ಲಮ್ಮ, ಅವ್ರವ್ರಿಗೆ ಇಷ್ಟ ಬಂದಿದ್ದ ಪಾತ್ರಗಳು. ಈವನ್ ನನಗೆ ನಮ್ಮ ಮೈಸೂರಲ್ಲಿ ಅಥವಾ ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ವೆಹಿಕಲ್ಸ್ಗಳ ಮೇಲೆ ನೋಡಿದಾಗ ಎಲ್ಲ ಪಾತ್ರಗಳದ್ದು ಫೋಟೋ ಇದೆ. ಜಯರಾಜ್ ಪಾತ್ರದ ಫೋಟೋ ಇದೆ, ಮಿತಾಯಿ ಸೂರಿದ ಫೋಟೋ ಇದೆ. ಅವ್ರವ್ರಿಗೆ ಇಷ್ಟ ಆಗಿರೋ ಪಾತ್ರಗಳನ್ನ ಪಿಕ್ ಮಾಡಿದ್ದಾರೆ. ನನ್ನ ಆ್ಯಕ್ಟ್ರಾಗಿ ನನ್ನ ಕೆಲಸ ಎಲ್ಲ ಥರದ ಪಾತ್ರಗಳನ್ನೂ ಮಾಡಬೇಕು, ಆ ವರ್ಸಟಾಲಿಟಿ ಎಂಜಾಯ್ ಮಾಡಬೇಕು. ನನಗೇನೋ ಪ್ರೀತಿಯಿಂದ ಏನೇನೋ ಮಾಡ್ಕೊಂಬಿಡ್ತಾರೆ ಅವರು. ಅದು ಹಿಂಗೆ ಡಾಲರ್ ಮಾಡ್ಕೊ ಆಮೇಲೆ ಚಿತ್ರ ಬರ್ಕೊಂಬರ್ತಾರೆ. ನಿನ್ನೆ ಬ್ಲಡ್ ಹಾರ್ಟ್ ಮಾಡ್ಕೊಂಬಂದಿದ್ರು, ಅದರಲ್ಲಿ ಚಿತ್ರ ಮಾಡ್ತಾರೆ, ಚಿತ್ರ ಬರ್ಕೊಂಬಂದಿದ್ರು. ಅದು ಗಬ್ರು ಸತ್ಯ, ನಾನಲ್ಲ. ಇಲ್ಲ, ಇಟ್ ಆಲ್ ದ ರೆಸ್ಪೆಕ್ಟ್ಸ್. ಈಗಲೂ ಆ್ಯಕ್ಚುಲಿ ಪೊಲೀಸ್ ಅವ್ರ ಜೊತೆ ಒಂದು ಈವೆಂಟ್ ಇವೆ ಹೊಯ್ಸಳದಲ್ಲಿ. ತುಂಬ ಅದ್ಭುತವಾಗಿ ಅವರನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ದೀನಿ. ಅಂದರೆ ಆ್ಯಕ್ಟ್ರ್ಗಳಾಗಿ ಅದೊಂದು ನಮಗೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಸೊಸೈಟಿಲಿರೋ ಎಲ್ಲ ವರ್ಗನೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಒಂದೊಂದು ಪಾತ್ರದಲ್ಲಿ ಒಂದೊಂದು ವರ್ಗನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಾಲಿನೂ ನಾನೇ, ಹೊಯ್ಸಳನೂ ನಾನೇ.